ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ಪೋರ್ಟ್ಸ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿವೊ ಪ್ರೊ ಕಬಡ್ಡಿ ಸೀಸನ್ 8ರ ಫಸ್ಟ್ ಹಾಫ್ ಇನ್ನೇನು ಮುಗಿತಾ ಇದೆ. ಸೆಕೆಂಡ್ ಹಾಫ್ನ ಶೆಡ್ಯೂಲ್ ಈಗಾಗಲೇ ಬಂದಿತ್ತು, ಸಾಕಷ್ಟು ಕಡೆ ನೀವು ನೋಡಿರ್ತೀರಿ. ಆದರೆ ಅದರಲ್ಲಿ ಈಗ ಬದಲಾವಣೆ ಕಾಣಿಸ್ತಾ ಇದೆ. ಬದಲಾದ ನಂತರ ಬಂದಿರೋ ಶೆಡ್ಯೂಲ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ನಾನು ಹೇಳ್ತಾ ಇರೋದು ನಿಮಗೆ ನಮ್ಮ ಬೆಂಗಳೂರು ಬಿಲ್ಸ್ನ ಮ್ಯಾಚ್ಗಳನ್ನು ಮಾತ್ರ. ಫೆಬ್ರವರಿ 4ನೇ ತಾರೀಕುವರೆಗೆ ಸೆಕೆಂಡ್ ಪಾರ್ಟ್ ಮ್ಯಾಚ್ ಶೆಡ್ಯೂಲನ್ನು ಬಿಡಲಾಗಿದೆ. ಆ ಶೆಡ್ಯೂಲ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಯಾವ ಯಾವ ತಂಡದ ಜೊತೆಗೆ ಯಾವ ದಿನದಂದು ಮ್ಯಾಚ್ ಆಡಲಿದ್ದಾರೆ ನೋಡೋಣ ಬನ್ನಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ. ಜನವರಿ 20ನೇ ತಾರೀಕು ಶುಕ್ರವಾರ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಬೆಂಗಳೂರು ಬುಲ್ಸ್ ಮ್ಯಾಚನ್ನು ಆಡಲಿದ್ದಾರೆ. ಆ ನಂತರ ಆಡೋದು 22ನೇ ತಾರೀಕು ಶನಿವಾರ ಪುಣೇರಿ ಪಲ್ಟನ್ ತಂಡದ ವಿರುದ್ಧ. 23ನೇ ತಾರೀಕು ಸಂಡೇ ಗುಜರಾತ್ ಜೈಂಟ್ಸ್ ವಿರುದ್ಧ ಆಡ್ತಾರೆ. ಆ ನಂತರ 26ನೇ ತಾರೀಕು ಬುಧವಾರ ದಬಂಗ್ ಡೆಲ್ಲಿ ಕೆಸಿ ತಂಡದ ವಿರುದ್ಧ ಆಡ್ತಾರೆ. ಅದಾದ ನಂತರ 4 ದಿನಗಳ ಗ್ಯಾಪ್ ಇದೆ. 30ನೇ ತಾರೀಕು ಭಾನುವಾರ ತೆಲುಗು ಟೈಟನ್ಸ್ ತಂಡದ ವಿರುದ್ಧ ಆಡ್ತಾರೆ. ಅದಾದ ಮೇಲೆ ಫೆಬ್ರವರಿ 1ನೇ ತಾರೀಕು ಮಂಗಳವಾರ ತಮಿಳ್ ತಲೈವಾಸ್ ತಂಡದ ವಿರುದ್ಧ ಆಡ್ತಾರೆ. ಕೊನೆಯದಾಗಿ 4ನೇ ತಾರೀಕು ಶುಕ್ರವಾರ ಯುಪಿ ಯೋಧ ತಂಡದ ವಿರುದ್ಧ ಮ್ಯಾಚನ್ನು ಆಡಲಿದ್ದಾರೆ. ಆ ನಂತರದ ಶೆಡ್ಯೂಲ್ ಇನ್ನೂ ಬಿಡುಗಡೆ ಆಗಿಲ್ಲ. ಯಾವಾಗ ಬಿಡುಗಡೆ ಆಗುತ್ತೆ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇರಿ. ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ.